ಮುಖ್ಯಮಂತ್ರಿಗಳೇನೋ 1610 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು ಆದರೆ ಘೋಷಣೆ ಮಾಡಿದ ಹಣ ಯಾರ್ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಲ್ಲ 1610 ಕೋಟಿ ರೂಪಾಯಿ ಹಣ ಮೊದಲ ಹಂತದ ಪರಿಹಾರ ಇದು ಈ ಹಾಗಾದ್ರೆ ಈ ಹಣ ಯಾಕೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಈ ಪ್ಯಾಕೇಜ್ ದುಡ್ಡು ಎಲ್ಲಿ ಹೋಯಿತು ಹಾಗಾದ್ರೆ ಅಂತಕಂತ ಪ್ರಶ್ನೆ ಸೋ ಕೇವಲ ಘೋಷಣೆಗಷ್ಟೇ ಸೀಮಿತ ಆಯ್ತಾ ನೇಕಾರರು ಹೂ ಬೆಳೆಗಾರರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಕೂಡ ತಲುಪಿಲ್ಲ ಮೆಕ್ಕೆಜೋಳ ಬೆಳೆಗಾರರು ಮಡಿವಾಳರಿಗೆ ದುಡ್ಡು ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಆದರೆ ಇದುವರೆಗೆ ಪರಿಹಾರದ ದುಡ್ಡು ಬಿಡುಗಡೆ ಆಗಿಲ್ಲ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಮಾತಲ್ಲೇ ಸಮಾಧಾನ ಮಾಡಿದ್ರ ಮುಖ್ಯಮಂತ್ರಿಗಳು ಅಂತಕಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾರಿಗೂ ಕೂಡ ಪರಿಹಾರದ ಹಣ ತಲುಪಿಲ್ಲ ಮೇ 6ನೇ ತಾರೀಕು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಮೇ 6ನೇ ತಾರೀಕು ಘೋಷಣೆ ಮಾಡಿದ್ರು ಇಲ್ಲಿಯ ತನಕ ಯಾರ್ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಲ್ಲ ರಾಜ್ಯ ಸರ್ಕಾರ ಕೊಡತಕ್ಕಂತ ಕಾರಣ ಫಲಾನುಭವಿಗಳನ್ನು ಗುರುತಿಸುವ ಮಾನದಂಡ ಸರಿ ಹೋಗ್ತಾ ಇಲ್ಲ ಅಂತ ಗೊಂದಲ ಮಾಡ್ಕೊಂಡು ಕೂತಿದೆ ಆದರೆ ಕಾರಣ ಬೇರೆನೇ ಇದೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಇಲ್ಲ ಅಂತಕಂತ ಮಾಹಿತಿ ಯಡಿಯೂರಪ್ಪನವರ ಸರ್ಕಾರದ ಬೊಕ್ಕಸ ಹಾಗಾದರೆ ಖಾಲಿ ಆಗಿದೆಯಾ ಮೊದಲ ಹಂತದ ವಿಶೇಷ ಪ್ಯಾಕೇಜ್ಗೆ ಬೇಕಿರೋದು 1610 ಕೋಟಿ ರೂಪಾಯಿ ಆದರೆ ಖಜಾನೆಯಲ್ಲಿ 1610 ಕೋಟಿ ರೂಪಾಯಿ ಇಲ್ವಾ ಖಜಾನೆಯಲ್ಲಿ ದುಡ್ಡೇ ಇಲ್ಲದೆ ಪರಿಹಾರವನ್ನು ಘೋಷಣೆ ಮಾಡಿಬಿಟ್ರಾ ಯಡಿಯೂರಪ್ಪನವರು ಹಾಗಾದರೆ ಈ ಘೋಷಣೆ ಕೇವಲ ಬರೀ ಘೋಷಣೆಯಾಗೇ ಉಳಿತಾ ಇವರು ಯಾರಿಗೂ ದುಡ್ಡು ಸಿಕ್ಕಿಲ್ಲ ಇನ್ನೂ ಕೂಡ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ಲ ದುಡ್ಡು ಬರುತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಂತೆ ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ ಹಾಗಾಗಿ ದುಡ್ಡನ್ನು ಕೊಡೋಕ್ಕೆ ಯಡಿಯೂರಪ್ಪನವ್ರ ಕೈಲಿ ಆಗಿಲ್ಲ ಬಟ್ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಇನ್ನೂ ಕೂಡ ಫಲಾನುಭವಿಗಳನ್ನು ಲಿಸ್ಟ್ ಔಟ್ ಮಾಡೋಕ್ಕಾಗಿಲ್ಲ ಅಂತ ಕೆಲವರು ಇನ್ನು ಕೆಲವರು ಸೇವಾ ಸಿಂಧು ಆ್ಯಪ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಇನ್ನು ಕೆಲವರು ಸರಿಯಾದ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಹೊರತು ಹಣ ಮಾತ್ರ ಯಾರಿಗೂ ತಲುಪಿಲ್ಲ ಓಕೆ ಹಾಗಾದರೆ ಯಾರ್ಯಾರು ಮಾತನಾಡಿದರೆ ಏನೇನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನು ಆಗ್ರಹ ಮಾಡ್ತಾ ಇದ್ದಾರೆ ಏನಾಯಿತು ಈ ಪರಿಹಾರದ ಹಣ ಅನ್ನೋದ್ರ ಬಗ್ಗೆ ಸಾರ್ವಜನಿಕರ ಆಕ್ಷೇಪಗಳು ಏನು ಅನ್ನೋದನ್ನು ನೋಡೋಣ ಏನಾಗ್ಬಿಟ್ಟಿದೆ ಅಂದರೆ ನಾವು ಇವಾಗ ಮಾರ್ಚ್ ಎಂಡಿಂಗಲ್ಲೇ ನಾವು ರೋಟ್ರ್ ಹಾಕಿ ನಂದು 2 ಎಕರೆ ರೋಟ್ರ್ ಹಾಕ್ಬಿಟ್ರೆ ರೇಟ್ ಇಲ್ಲಿದ್ದಕ್ಕೆ ಈಗ ಸರ್ಕಾರ ಏನು ಮಾಡಿದ್ದಾರೆ ಜಿ ಪಿ ಆರ್ ಎಸ್ ಮಾಡಿದ್ದಾರೆ ಮತ್ತು ಏನೋ ಬೇರೆ ಬೇರೆ ದಾಖಲೆಗಳೆಲ್ಲ ಕೊಡಬೇಕು ಅಂತೇಳಿದ್ದಾರೆ ಇವಾಗ ನಮ್ಮದೆಲ್ಲ ಉತ್ಬಿಟ್ಟಿದ್ವಿ ಇವಾಗ ದಾಖಲೆ ಕೊಡು ಅಂದರೆ ಜಿ ಪಿ ಆರ್ ಎಸ್ ಮಾಡಿದ್ರೆ ಎಲ್ಲಿಂದ ಮಾಡೋದು ನಾವು ಇವಾಗೆಲ್ಲ ನಮ್ಮ ನಾಶ ಆಗಿದೆ ಈ ಪರಿಹಾರ ನಿಧಿ ಇವಾಗ ಇವ್ರು ಹೇಳೋ ಲೆಕ್ಕಾಚಾರಕ್ಕೆ ಹೋದರೆ ದಾಖಲೆಗಳು ಅದು ಇದು ಅಂತ ಕೇಳಿದರೆ ಯಾವ್ದು ರೈತನಿಗೂ ಪರಿಹಾರ ನಿಧಿ ಹೋಗಲ್ಲ ಇದು ಕಾಟಾಚಾರಕ್ಕೋಸ್ಕರ ಒಂದು ಘೋಷಣೆ ಮಾಡಿದ್ದಾರೆ ಈ ಕೂಡಲೇ ಏನು ಜಿ ಪಿ ಆರ್ ಎಸ್ ಅನ್ನೋ ನಿಧಿಯೋ ಅದನ್ನು ತೆಗೆದು ಯಾರು ರೈತರು ಹೂವಿನ ಬೆಳೆ ನಾಶ ಮಾಡಿ ರೋಟ್ರಾಕ್ ರಾಶಿ ಮಾಡಿದಾರೋ ಅವ್ರಿಗೂ ಸಹ ರೈತರಿಗೆ ಒಂದು ಅರ್ಜಿಯನ್ನು ಕೊಡುವಂಥ ಕೆಲಸ ಆಗಬೇಕು ಇಲ್ಲ ಅಂದರೆ ಇದು ನಕಲಿ ಸರ್ಕಾರ ಅಂತಲೇ ಆಗುತ್ತೆ ಹೊರತು ರೈತರ ಪರ ಸರ್ಕಾರ ಅಂತ ಆಗಲ್ಲ ಅಂತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇವತ್ತು ರೈತಾಪಿ ವರ್ಗ ಸಂಕಷ್ಟ ಇಡಾಕಿತ್ತು ಏನು ಬೆಳೆ ಬೆಳೆದು ಸಮೃದ್ಧವಾಗಿ ಬಂದಿದ್ದರು ಹೂ ಬೆಳೆ ಇರ್ಬೋದು ತರಕಾರಿ ಬೆಳೆ ಇರ್ಬೋದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ರೈತರ ತೋಟಗಳಲ್ಲೇ ಬೆಳೆಯನ್ನು ನಾಶ ಮಾಡಿದರು ಈ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ ಅಂತೇಳಿ ರಾಜ್ಯ ಸರ್ಕಾರ ಏನಿವತ್ತು ಪ್ರತಿ ಹೆಕ್ಟರ್ ಹೂ ಬೆಳೆಗೆ 25,000 ರೂಪಾಯಿ ಘೋಷಣೆ ಮಾಡುವ ಜೊತೆಗೆ ತರಕಾರಿ ಬೆಳೆಗೂ 15,000 ರೂಪಾಯಿ ಘೋಷಣೆ ಮಾಡಿದರೆ ಅದು ಸರ್ಕಾರಕ್ಕೆ ನಾವು ಸ್ವಾಗತಾರ್ಹ ಬಯಸ್ತೀವಿ ಆದರೆ ಇದು ಒಂದು ಅವೈಜ್ಞಾನಿಕವಾದ ರೀತಿಯಲ್ಲಿ ಈಗ ಏನು ಇವತ್ತು ಹೂ ಮತ್ತು ತರಕಾರಿಗೆ ಬೆಂಬಲ ಏನು ಘೋಷಣೆ ಮಾಡಿದರೆ ಅದು ತಲುಪುತ್ತಾ ಅನ್ನೋದು ಒಂದು ಪ್ರಶ್ನೆ ಅನುಮಾನವಾಗಿದೆ ಯಾಕಂದರೆ ರೈತರು ಸಂಪೂರ್ಣವಾಗಿ ಬೆಳೆ ನಾಶ ಮಾಡಿದ ನಂತರ ಈಗ ಏನು ಅರ್ಜಿಗಳನ್ನ ತೊಗೊಳ್ತಾ ಇದ್ದರೆ ರೈತರು ಕಡ್ಡಾಯವಾಗಿ ಜಿ ಪಿ ಎಸ್ ಮಾಡಬೇಕಂತೇಳಿ ಇವತ್ತು ಸರ್ಕಾರ ಏನು 99 ತೋಟಗಾರಿಕೆ ಇಲಾಖೆಗಳಿಗೆ ಏನು ಇವತ್ತು ಇದು ಆದೇಶವನ್ನು ಇದ್ದರೆ ಈ ಆದೇಶದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರೈತರು ತೋಟಗಳನ್ನು ನಾಶ ಮಾಡಿದ ನಂತರ ಇವತ್ತು ಅರ್ಜಿ ತೊಗೊಂತಂದರೆ ರೈತರ ಬೆಳೆಗಳು ಎಲ್ಲಿ ಸಿಗ್ತವೆ ಏನು ಬುದ್ಧಿವಂತ ರೈತರನ್ನು ವಿಡಿಯೋನ ಇಲ್ಲನೋ ಫೋಟೋನೋ ಮಾಡ್ಕೊಂಡಿದ್ದು ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ತಲುಪಿಸಬೇಕು ಅದರಿಂದ ಕೂಡಲೇ ಈ ಒಂದು ಅವೈಜ್ಞಾನಿಕ ನೀತಿಯನ್ನು ಕೈಬಿಟ್ಟು ಸಮರ್ಪಕವಾಗಿ ಸರ್ಕಾರದಿಂದ ಬರುವ ಏನು ಅನುದಾನ ಏನಿದೆ ಏನು ಬೆಳೆ ಪರಿಹಾರ 25,000 ಮತ್ತು 15,000 ಹೆಕ್ಟರ್ಗೆ ಏನಿದೆ ಅದು ಸಮರ್ಪಕವಾಗಿ ಕಟ್ಟಕಡೆಯ ರೈತನಿಗೂ ತಲುಪಬೇಕಾದರೆ ಸರ್ಕಾರ ಕೂಡಲೇ ಯಾವುದೇ ಜಿ ಪಿ ಆರ್ ಎಸ್ ಮಾಡದೆ ಅಂತ ಅವರ ತೋಟದಲ್ಲಿ ಬೆಳೆದಿರುವ ಮಾಹಿತಿಯ ಆಧಾರದ ಮೇಲೆ ಪರಿಹಾರವನ್ನು ಸರ್ಕಾರ ಈ ಕೂಡಲೇ ನೀಡಲು ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳಿಗೆ ಆದೇಶ ನೀಡಬೇಕಂತೇಳಿ ಈ ಮೂಲಕ ನೊಂದ ರೈತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಏನು ನಮ್ಮ ರಾಜ್ಯ ಸರ್ಕಾರ COVID-19 ವಿಚಾರವಾಗಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ 5,000 ಹಣವನ್ನು ಘೋಷಣೆ ಮಾಡಿತ್ತು ತುಂಬ ಸಂತೋಷ ಅದೇ ವಿಚಾರವಾಗಿ ಸೇವಾ ಸಿಂಧು ಆ್ಯಪ್ ಅನ್ನೋದನ್ನ ಬಿಟ್ಟಿದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಎಲ್ಲ ನಾವು ಅರ್ಜಿ ಫಿಲ್ಅಪ್ ಮಾಡ್ತಾಯಿದ್ದೀವಿ
ಆದರೆ ಇನ್ನೂ ನಮ್ಮ ಖಾತೆಗೆ ಯಾವತ್ತು ನೀವು ಜಮಾ ಮಾಡ್ತೀರೋ ಅನ್ನೋದೇ ನಮಗೀಗ ದೊಡ್ಡ ಪ್ರಶ್ನೆ ಉಳಿದಿದೆ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಯಡಿಯೂರಪ್ಪ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರಿಗೆ ನಾನು ಕೇಳೋದಿಷ್ಟು, ದಯವಿಟ್ಟು ಆದಷ್ಟು ಬೇಗ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಒಂದು ಹಣವನ್ನು ಅವರ ಖಾತೆಗೆ ಏನು ಈ ಸರ್ಕಾರ 5,000 ರೂಪಾಯಿ ಚಾಲಕರಿಗೆ ಪರಿಹಾರ ಅಂತ ಕೊಡ್ತಾ ಇದೆಯೋ, ಅದಕ್ಕೆ ಸುಮಾರು ನಾವು ಎಷ್ಟೊಂದು ಕಡೆ ಓಡಾಡಿದ್ರಿ ಅಪ್ಲಿಕೇಶನ್ ಹಾಕೋಕ್ಕೆ. ಆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಒಂದು ಸರಿ ಆಧಾರ್ ಕಾರ್ಡ್ ವೆರಿಫೈ ಆಗಲ್ಲ ಅಂತ ಬರುತ್ತೆ, ಒಂದು ಸಲ ವೆಹಿಕಲ್ ನಂಬರು ಚಾರ್ಸಿ ನಂಬರ್ ವೆರಿಫೈ ಆಗಲ್ಲ ಅಂತ ಬರುತ್ತೆ. ಇದೇ ಥರ ಸುಮಾರು ನಾವು ಒಂದು 500 ರೂಪಾಯಿ ಡೀಸೆಲ್ ಖರ್ಚು ಮಾಡಿ ನಾವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುತ್ತಿ ಲಾಸ್ಟ್ಗೆ ಅಂಗಡಿಗಳವ್ರಿಗೆ ಒಂದೊಂದಕ್ಕೆ 55 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, ಒಂದೊಂದು ಕಡೆ ಒಂದೊಂದು ಥರ ತೊಗೊತಾರೆ. ಆ ಥರ ಕೊಟ್ಕೊಂಡು ಮಾಡಿ ನಾವು ಲಾಸ್ಟಿಗೆ ಏನೇನೋ ಸಾಹಸ ಮಾಡಿ ನಾವು ಹಾಕಿದ್ದೀರಿ, ಹಾಕಿದ್ರು ಇನ್ನೂ ದುಡ್ಡು ಬಂದಿಲ್ಲ. ಅದಿನ್ನು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಈ ಚಾಲಕರ ಕಷ್ಟ ಸರ್ಕಾರಕ್ಕೆ ಅರ್ಥ ಆಗುತ್ತೋ ಆಗಲ್ಲೋ ಗೊತ್ತಾಗ್ತಾ ಇಲ್ಲ ಸರ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ರಾಜ್ಯದ ಜನ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಘೋಷಿಸಿದ ಪರಿಹಾರ ಎಲ್ಲಿ, ಅದಿನ್ನೂ ನಮ್ಮ ಕೈ ತಲುಪಿಲ್ಲ. ರಾಜ್ಯ ಸರ್ಕಾರ ಕೊಟ್ಟಂತಹ ಮಾರ್ಗಸೂಚಿಯ ಪ್ರಕಾರವೇ ನಾವೆಲ್ಲವನ್ನೂ ಅಪ್ಲೈ ಮಾಡಿಕೊಂಡಿದ್ದೀವಿ, ಸೂಕ್ತ ದಾಖಲಾತಿಯನ್ನು ಕೊಟ್ಟಿದ್ದೀವಿ, ಇಷ್ಟೆಲ್ಲ ಮಾಡಿದ್ರೂ ಹಣ ನಮ್ಮ ಕೈಗೆ ಬಂದಿಲ್ಲ. ಏನು ರಾಜ್ಯ ಸರ್ಕಾರದ ಉತ್ತರ ಹಾಗಾದರೆ? ಅರವಿಂದ್, ಖಂಡಿತ ಹೌದು. ಮೇ 6ನೇ ತಾರೀಕು ಈ ಒಂದು ಪ್ಯಾಕೇಜನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಸುಮಾರು 1,610 ಕೋಟಿಗಳ ಒಂದು ಮೊದಲ ಪ್ಯಾಕೇಜ್ ಆಗಿರುತ್ತೆ. ಆ ನಂತರದಲ್ಲಿ ಎರಡನೇ ಪ್ಯಾಕೇಜ್ ಕೂಡ ಘೋಷಣೆ ಮಾಡಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಯಾಕಂದರೆ ಕೆಲವು ಸಣ್ಣ ಪುಟ್ಟ ಜಾತಿ ಸಮುದಾಯಗಳನ್ನ ಕೈಬಿಡಲಾಗಿದೆ ಅನ್ನುವಂಥ ಒತ್ತಾಯದ ಹಿನ್ನೆಲೆಯಲ್ಲಿ, ಆದರೆ ಈ ಪ್ಯಾಕೇಜನ್ನು ಘೋಷಣೆ ಮಾಡಲಿಕ್ಕೆ ಕೂಡ ರಾಜ್ಯ ಹಣಕಾಸು ಇಲಾಖೆಯ ಅಧಿಕಾರಿಗಳ ಸಮ್ಮತಿ ಇರಲಿಲ್ಲ ಅನ್ನುವಂಥದ್ದು. ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಯಾಕಂತಂದರೆ ಏಪ್ರಿಲ್ ತಿಂಗಳ ಸಂಬಳವನ್ನು ಕೊಡಲಿಕ್ಕೂ ಕೂಡ ಬೊಕ್ಕಸದಲ್ಲಿ ಹಣ ಇಲ್ಲ. ಹಾಗಾಗಿ ಹೆಚ್ಚುವರಿ 1,610 ಕೋಟಿಯನ್ನು ಹೊರೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹಣಕಾಸು ಇಲಾಖೆ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಮುಖ್ಯಮಂತ್ರಿಗಳಿಗೆ ಇದ್ದಂಥ ನಿರೀಕ್ಷೆ ಏನು ಅಂದರೆ, ಏನಾದರೂ ಮಾಡಿ ಈ ರೀತಿ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ ನಂತರ ಅದರ ಅವರೆಲ್ಲರೂ ಒಂದು ಡಾಟಾವನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು ಅಥವಾ ಅವರಿಗೆ ಮಾರ್ಗಸೂಚಿಗಳನ್ನ ನಿಗದಿಪಡಿಸುವಂತಿರುವಂಥದ್ದು ಇರ್ಬೋದು, ಹಂತ ಹಂತವಾಗಿ ಹಣ ಕೊಟ್ಕೊಂಡು ಹೋದರೆ ಜೂನ್ ಅಂತ್ಯದೊಳಗಾಗಿ ಹಣವನ್ನು ಕೊಟ್ಟು ಮುಗಿಸಬಹುದು. ಆದರೆ ಆದಾಯದ ಮೂಲ ಏನು ಅಂತ ನೋಡೋದಾದರೆ ಸುಮಾರು 2,000 ಕೋಟಿಯಷ್ಟು ಅಬಕಾರಿ ಇಲಾಖೆಯಿಂದ ಆದಾಯದ ಮೂಲವನ್ನು ನಿರೀಕ್ಷೆ ಮಾಡಲಾಗಿತ್ತು. ಕಂದಾಯ ಇಲಾಖೆಯ ರಿಜಿಸ್ಟ್ರೇಷನ್ಗಳು ಆರಂಭವಾಗಿದ್ದರಿಂದ ಸಹಜವಾಗಿ ಹತ್ತಿರ 900-1,000 ಕೋಟಿ ಮತ್ತು ಇತರೆ ಆದಾಯ ಮೂಲಗಳಿಂದ ಅಂತ ಸುಮಾರು 3,000 ಕೋಟಿ ಆದಾಯ ಬರಬಹುದು. ಅದರಲ್ಲಿ 1,610 ಕೋಟಿಯನ್ನು ಇಲ್ಲಿ ಖರ್ಚು ಮಾಡಿದ್ರೆ ಉಳಿದ ಆದಾಯದಲ್ಲಿ ಆಡಳಿತಾತ್ಮಕ ಖರ್ಚು ವೆಚ್ಚಗಳು ಮತ್ತು ಮುಂದಿನ ತಿಂಗಳ ಅಂದರೆ ಮೇ ತಿಂಗಳ ಸಂಬಳವನ್ನು ಕೂಡ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಮುಖ್ಯಮಂತ್ರಿಗಳದಾಗಿತ್ತು ಅನ್ನುವಂಥದ್ದು. ಆದರೆ ನಿರೀಕ್ಷಿತ ಮಟ್ಟದ ಆದಾಯ ಗಳಿಕೆಯಲ್ಲಿ ಅಬಕಾರಿ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆಯು ಕೂಡ ಯಶಸ್ವಿಯಾಗದ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸರ್ಕಾರದ ಬೊಕ್ಕಸಕ್ಕೆ ಮತ್ತಷ್ಟು ಹೊರೆಯಾಗಿದೆ. ಇರುವಂತಹ ಸಂಬಳವನ್ನು ಕೊಟ್ಟು ಆಡಳಿತಾತ್ಮಕ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಪ್ಯಾಕೇಜ್ನ ಹಣ ಜನರಿಗೆ ತಲುಪದೇ ಇರುವ ಪ್ರಮುಖ ಕಾರಣ. ಅರವಿಂದ್, ಓಕೆ, ಯಡಿಯೂರಪ್ಪನವರು ಇದಕ್ಕೇನಾದರೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರಾ? ಈ ಥರ ಆಗಿದೆ, ಹಿಂಗಿಂಗಾಗಿದೆ, ಬೊಕ್ಕಸ ಖಾಲಿ ಆಗಿದೆ, ನಾವು ನಿರೀಕ್ಷೆ ಮಾಡಿದಷ್ಟು ದುಡ್ಡು ಬಂದಿಲ್ಲ ಅಂತ, ಅಥವಾ ಈಗಲೂ ಕೂಡ ಫಲಾನುಭವಿಗಳನ್ನು ಲಿಸ್ಟ್ ಔಟ್ ಮಾಡ್ತಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತಲೇ ಬರೀ ತೇಪೆ ಸಾರಿಸೋ ಕೆಲಸ ಮಾಡ್ತಾರಾ? ಖಂಡಿತವಾಗಿ ಆ ರೀತಿ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಕೊಟ್ಟಿಲ್ಲ ಮತ್ತು ಕೊಡುವಂಥ ಸಾಧ್ಯತೆಗಳು ಕೂಡ ಇರಲ್ಲ. ಯಾಕಂತಂದ್ರೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ ನಂತರದಲ್ಲಿ ಪುನಃ ಸ್ವತಃ ಮುಖ್ಯಮಂತ್ರಿಗಳೇ ಆ ರೀತಿ ಹೇಳಿಕೆಯನ್ನು ಕೊಟ್ಟರೆ ಸಹಜವಾಗಿ ಸರ್ಕಾರ ಘೋಷಿಸಿದಂಥ ಪ್ಯಾಕೇಜನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಥವಾ ಸರ್ಕಾರ ಕೊಡಲಾರದೆ ಒದ್ದಾಡ್ತಿದೆ ಅನ್ನುವಂಥ ಮೆಸೇಜ್ ಪಾಸ್ ಆಗುತ್ತೆ, ರಾಜಕೀಯವಾಗೂ ಟೀಕೆಗೆ ಕಾರಣವಾಗುತ್ತೆ, ಜನಸಾಮಾನ್ಯರು ಕೂಡ ಅಸಮಾಧಾನ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಈಗಲೂ ಕೂಡ ಕೆಲವೊಂದು ಮಾನದಂಡಗಳನ್ನ ಅನುಸರಿಸ್ತಾ ಇದ್ದೀವಿ, ಸರ್ವೆಗಳನ್ನ ಮಾಡ್ತಾ ಇದ್ದೀವಿ, ಮಾಹಿತಿಗಳನ್ನ ಪಡಿತಾ ಇದ್ದೀವಿ, ಆದಷ್ಟು ಬೇಗ ಕೊಡ್ತೀವಿ, ಕೆಲವೊಂದು ಮಾನದಂಡಗಳಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡಿರುವಂಥದ್ದು, ಹೀಗೆ ಹಂತ ಹಂತವಾಗಿ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಆದರೆ ಸರ್ಕಾರ ಘೋಷಣೆ ಮಾಡಿದ ಪ್ಯಾಕೇಜನ್ನು ಕೊಡುವ ಆಸಕ್ತಿ ಸರ್ಕಾರಕ್ಕೆ ಇರ್ಬೋದು, ಆದರೆ ರಾಜ್ಯದ ಆರ್ಥಿಕ ಚೈತನ್ಯ ಅಥವಾ ಖಜಾನೆಯ ಪರಿಸ್ಥಿತಿ ಅದನ್ನು ಜನರಿಗೆ ತಲುಪಿಸುವ ಮಟ್ಟದಲ್ಲಿ ಇಲ್ಲದೇ ಇರೋದ್ರಿಂದ ಸಹಜವಾಗಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಇವರ ನಿರೀಕ್ಷೆ ಇತ್ತಲ್ಲ ಅಬಕಾರಿ ಇಲಾಖೆಯಿಂದ 2,000 ಕೋಟಿ ತೊಗೊಂಡ್ಬಿಡ್ತೀವಿ, ಕಂದಾಯ ಇಲಾಖೆಯಿಂದ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿಬಿಡ್ತೀವಿ, ಹಾಗೆ ಸಣ್ಣ ಪುಟ್ಟ ರಿಜಿಸ್ಟ್ರೇಷನ್ನು ಅದು ಇದು ಅಂತಂದ್ಬಿಟ್ಟು ಇದೆಲ್ಲ ಯಾಕೆ ಕೈ ಕೊಡ್ತು? ಹಾಗಾದರೆ ಯಡಿಯೂರಪ್ಪನವ್ರ ಲೆಕ್ಕಾಚಾರ ಯಾಕೆ ಕೈ ಕೊಡ್ತು, ಉಲ್ಟಾ ಪಲ್ಟಾ ಆಯಿತು? ಸಹಜವಾಗಿ ಅಧಿಕಾರಿಗಳದೊಂದು ಲೆಕ್ಕಾಚಾರ ಇರುತ್ತೆ. ಕಳೆದ ವರ್ಷದ ಅಬಕಾರಿಯ ಆದಾಯ ಸುಮಾರು 21,000 ಕೋಟಿ ಆಗಿತ್ತು ರಾಜ್ಯ ಸರ್ಕಾರಕ್ಕೆ ಬಂದಂಥದ್ದು. ಈ ಬಾರಿಯೂ ಅದೇ ಸ್ಪೀಡಲ್ಲಿ ಬಂದರೂ ಕೂಡ
ಸರಾಸರಿ ಒಂದೂವರೆಯಿಂದ ಒಂದೂವರೆ ಸಾವಿರ ಕೋಟಿಯಿಂದ ಒಂದೂವರೆ ಸಾವಿರ ಕೋಟಿಗಿಂತ ಸ್ವಲ್ಪ ಜಾಸ್ತಿ ಬರಬಹುದೇ ಹೊರತು ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಧಿಕಾರಿಗಳ ನಿರೀಕ್ಷೆ ಇದ್ದಂಥದ್ದು ಸುಮಾರು 2 ತಿಂಗಳುಗಳ ಕಾಲ ಮದ್ಯ ದೊರೆಯದೇ ಇರೋದ್ರಿಂದ ಮತ್ತು ಮತ್ತೊಮ್ಮೆ ಲಾಕ್ಡೌನ್ ಆಗುವ ಆತಂಕ ಇರೋದ್ರಿಂದ ಸರಾಸರಿ ಹೆಚ್ಚುವರಿಯಾಗಿ ಮದ್ಯವನ್ನು ಖರೀದಿಗೆ ಮುಂದಾಗ್ತಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆಗಿತ್ತು. ಅದರ ಜೊತೆಗೆ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡುವಂಥದ್ದು ಹಿಂದೆ ಅಂದರೆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದಾಗ ಆದಂಥ ಹೆಚ್ಚಳ ಏನಿತ್ತು ಅದರ ಸರಾಸರಿ ಲೆಕ್ಕಾಚಾರ ಹಾಕಿದ್ರು ಕೂಡ ಅಂದಾಜು 2000 ಕೋಟಿ ಬರಬಹುದು ಅನ್ನುವಂಥದ್ದು. ಆ ನಂತರದಲ್ಲಿ ಪರಿಷ್ಕೃತ ಮಾಡಿ ಒಟ್ಟು 17% ಏನು ಹೆಚ್ಚಳ ಮಾಡಲಾಯಿತು ಅದರ ಲೆಕ್ಕಾಚಾರ ಹಾಕಿದ್ರು ಕೂಡ ಎಲ್ಲೇ ಹೋದರೂ 2000 ಕೋಟಿ ಬರಬೇಕು ಅಂತ. ಆದರೆ ಆರಂಭದ ಒಂದು ವಾರದಲ್ಲಿ ಜನ ಆಸಕ್ತಿಯಿಂದ ಮದ್ಯವನ್ನು ಖರೀದಿ ಮಾಡಿದಂಥದ್ದು ಹೌದು, ಆದರೆ ಆ ನಂತರದಲ್ಲಿ ಆ ಪ್ರಮಾಣದಲ್ಲಿ ಸ್ಪಂದನೆ ಸಿಗಲಿಲ್ಲ, ಸಹಜ ಸ್ಥಿತಿಗೆ ಮರಳುವಂಥದ್ದು. ಮತ್ತೆ ಕೆಲವರು ಆರ್ಥಿಕವಾದ ಸಂಕಷ್ಟದಿಂದಾಗಿ ಮದ್ಯ ಖರೀದಿಯ ಕಡೆಗೂ ಹೆಚ್ಚು ಆಸಕ್ತಿ ತೋರಿಸ್ತಿರೋದು ಇದಕ್ಕೆ ಕಾರಣ ಇರ್ಬೋದು ಒಂದು. ಇನ್ನು ಕಂದಾಯ ಇಲಾಖೆಗೆ ಬರೋದಾದರೆ ಏನು ರಿಜಿಸ್ಟ್ರೇಷನ್ಗಳೆಲ್ಲ ನಿಂತೋಗಿತ್ತು, ಏಕಾಏಕಿಯಾಗಿ ಜನ ಬಂದು ರಿಜಿಸ್ಟ್ರೇಷನ್ಗೆ ಬರ್ತಾರೆ, ಎಲ್ಲವೂ ಕೂಡ ಮೊದಲಿನಂತೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಜನರ ಕೈಲಿ ಹಣ ಇರಲಿಲ್ಲ ಅಥವಾ ವ್ಯವಹಾರ ವಹಿವಾಟು ಮಾಡಲಿಕ್ಕೆ ಮುಂದುವರಿಲಿಕ್ಕೆ ಬೇಕಾದಂಥ ಸಂಪನ್ಮೂಲದ ಸಮಸ್ಯೆಯಿಂದ ಆ ಮಟ್ಟಿಗಿನ ನಿರೀಕ್ಷೆ ಕೂಡ ಹುಸಿಯಾಯಿತು. ಅರವಿಂದ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ಸಿಎಂ ಸರ್ ಶ್ರೀ ಯಡಿಯೂರಪ್ಪ ಅವರು ನಮಗೆ 5000 ಕೊಡ್ತೀವಿ ಅಂತ ಘೋಷಣೆ ಮಾಡಿದರು, ನಮಗೆ ಇವತ್ತು ತನಕ 1 ರೂಪಾಯಿ ಕೂಡ ಬಂದಿಲ್ಲ. ನಮಗೊಂದು ನೆರವು ಕೊಡಿ, ನಮ್ಮ ಅಂಗಡಿಯಲ್ಲಿ ಕೆಲಸದವರು ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಎಷ್ಟೋ ಜನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಇವಾಗ ಇನ್ನು ಇರೋನಾದರೂ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರನಾದರೂ ನಮಗೆ 5000 ನೆರವು ಕೊಟ್ಟರೆ ನಾವು ಆ ಕೆಲಸದವ್ರಿಗೂ ನಾವು ದಿನ ಅವರು 2000 ಕೊಡಿ 3000 ಕೊಡಿ ಅಂತ ನಮ್ಮನ್ನು ಕೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಕ್ರಿಟಿಕಲ್ ಇದೆ, ನಮ್ಮ ಮನೆಯಲ್ಲೂ ಕ್ರಿಟಿಕಲ್ ಇದೆ. ನಾವು ಇವಾಗ ಇಷ್ಟು ದಿನದಿಂದ ಯಾವುದೇ ಥರ ಬಾಡಿಗೆ ಕಟ್ಟಿಲ್ಲ, ಏನಂದು ಕಟ್ಟಿಲ್ಲ, ಬಟ್ ನಂದೇನು ಬಾಡಿಗೆ ಅಲ್ಲ. ಆದರೂ ನನ್ನ ಥರ ಜನ ಅವರು ತುಂಬ ಜನ ಇದ್ದಾರೆ, ಅವ್ರಿಗೆ ಯಾರೇ ಆಗಿರಲಿ ಬಾಡಿಗೆ ಕಟ್ಟಿಲ್ಲ, ಏನೊಂದು ಕಟ್ಟಿಲ್ಲ. ಆದರೆ ಗೌರ್ಮೆಂಟ್ ಅವರು ನಮಗೆ 5000 ಮಾತ್ರ ಕೊಡ್ತೀವಿ ಅಂತ ಹೇಳಿದೆ. ಆ 5000 ಇನ್ನ ಇವತ್ತು ತನಕ ಬಂದಿಲ್ಲ. ಆ 5000 ಕೊಟ್ಟರೆ ಸ್ವಲ್ಪ ಬಡವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಸರ್. ಸರ್ಕಾರ ಏನು ಲಾಕ್ಡೌನ್ ಅನ್ನು ಘೋಷಿಸ್ತು ಅಂದು ಕರ್ನಾಟಕದ ಎಲ್ಲ ನಮ್ಮ ಸೆಲೂನ್ಗಳು ಸಹ ಮುಚ್ಚಿದೋ. 2 ತಿಂಗಳ ಕಾಲ ಈ ಸೆಲೂನ್ಗಳನ್ನ ನಾವು ಮುಚ್ಚಿ ಸರ್ಕಾರಕ್ಕೆ ಎಲ್ಲ ರೀತಿ ಬೆಂಬಲವನ್ನು ಕೊಟ್ಟಿದ್ದೀವಿ. ಈ 2 ತಿಂಗಳಿಂದ ನಾವು ಕೆಲಸ ಇಲ್ಲದೆ ನಮ್ಮ ಕ್ಷೌರಿಕರು ಭಾಳ ಪರಿತಪಿಸಿದಂಥ ಕೆಲಸ ಆಗಿದೆ, ಭಾಳ ಕಷ್ಟಕರ ಪರಿಸ್ಥಿತಿಯಲ್ಲಿದ್ದಾರೆ. ದಯಮಾಡಿ ಏನು 5000 ರೂಪಾಯಿ ತಾವು ಘೋಷಣೆ ಮಾಡಿದ್ದೀರಾ, ಈಗಾಗಲೇ ಘೋಷಣೆ ಮಾಡಿ ತಾವು 20 ದಿನ ಕಳೆದರೂ ಸಹ ನಮ್ಮ ಕ್ಷೌರಿಕರಿಗೆ ಹಣ ತಲುಪಿಲ್ಲ. ದಯಮಾಡಿ ಆದಷ್ಟು ಬೇಗ ಸರ್ಕಾರ ಈ 5000 ರೂಪಾಯಿ ಕ್ಷೌರಿಕರಿಗೆ ತಲುಪುವಂಥ ವ್ಯವಸ್ಥೆ ಮಾಡಬೇಕು.